ಇಲೆಕ್ಷನ್ ಇದ್ದಾಗ ಬರ್ತಾರ, ಕೈ ಮುಗುತ್ತಾರ, ಓಟ್ ಹಾಕ್ರಂತಾರ, ಹಾಕ್ತಿವಿ, ಆಯ್ತು ನೀವು ಬಿಡ್ರಿ ಕೊಪ್ಪಮ್ಯಾಗ ಅಂತಾರ. ನಾವು ಅವರು ಒಂದಿವ್ಸರ ನಾವು ನೋಡಿಲ್ಲ, ಇಲ್ಲಿ ಬಂದ್ರೆ ತಾನೆ ಅವ್ರೆ ನೋಡ ನಾವು ನೋಡೋದು. ಏನು ಮಾಡಿಲ್ಲ ಕೂಡ, ಏನು ಮಾಡಿಲ್ಲ, ಒಂದು ರೂಪಾಯಿ ಮಾಡಿಲ್ಲ. ನಮ್ಮ ಮುಂದಿನ ಮಾತ ಗೋಪ ಮತ ಸರ್ ಹೇಳಕ್ ಬರಲ್ಲ, ನಮ್ದು ಬಿಜೆಪಿ ಯಾರಿಗೆ ಹಾಕಮ್ಮ, ಸಿದ್ದರಾಮಯ್ಯ ಹಾಕ್ತೀವಿ. ಸರ್ ಹೆಚ್ ಆರ್ ಎಂಪಿ ಯಾರು ಗೊತ್ತಾ ನಿಮಗೆ? ಯಾರು ಅಂಬರೀಶ್ವರ ನಾಯಕ ಅಂತ ಹೇಳ್ತಾರ್ರಿ, ಅಷ್ಟೊಂದು ಅವ್ರ ಬೆಳಕಿಗೆಲ್ಲ ಏನಿಲ್ಲ ಇಲ್ಲಿ. ಗೊತ್ತಿಲ್ವಾ? ಸಿದ್ದರಾಮಯ್ಯ ನಿಮ್ಮ ಊರಿಗೆ ಬಂದಿದ್ರಾ? ಲಿಂಗಸೂರಿಗೆ ಬಂದಿದ್ರಿ. ಲಿಂಗಸೂರಿಗೆ ಬಂದಿದ್ರಾ? ಅಂಬರೀಶ್ ನಾಯಕ್ ಅಂತಾರಲ್ಲ, ಭೀಮ್ ನಾಯಕ, ರಾಜ ಅಂಬರೀಶ್ ನಾಯಕ್ ಅವರು, ರಾಜ ಅಂಬರೀಶ್ವರ ನಾಯಕ್ ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ನಮ್ಗೆ ಯಾರು ಗೊತ್ತಿಲ್ಲ ಅಪ್ಪ, ನಾವು ದುಡಿಯಕ್ಕೆ ಹೋಗ್ತೀವಿ, ದುಡ್ತೀವಿ, ಮನೆಗೆ ಬರ್ತೀವಿ, ಅಷ್ಟೇ ಗೊತ್ತಪ್ಪ ನಮ್ಗೆ. ಯಾರಿಗೂ ಏನು ಗೊತ್ತಿಲ್ಲ ತಂದೆ. ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಯಾರೇನು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ, ನಾವು ನೋಡಿಲ್ರ. ನಮ್ಗೆ ಯಾರು ಗೊತ್ತಿಲ್ಲ. ನಿಮ್ಮ ಊರಿಗೆ ಬಂದಿದ್ರಾ ಅವರು? ಬಂದಿಲ್ಲ ಸರ್. ಬಂದಿಲ್ವಾ? ಓಟ್ ಕೇಳಕ್ಕೂ ಬಂದಿಲ್ವಾ? ಓಟ್ ಕೇಳಕ್ಕೂ ಬಂದಿಲ್ರ, ಬಂದಿದ್ರೆ ಗೊತ್ತಿಲ್ಲ, ನಾವು ಕಲಿಸ್ಕೋಗಿರ್ತೀವಿ. ಗೊತ್ತಿಲ್ಲ, ನಾವು ಅವರು ಒಂದಿವ್ಸರ ನಾವು ನೋಡಿಲ್ಲ, ಇಲ್ಲಿ ಬಂದ್ರೆ ತಾನೆ ಅವ್ರೆ ನೋಡ ನಾವು ನೋಡೋದು. ಎಲ್ಲಿ ಬಂದಿಲ್ಲ, ಎಲ್ಲಿ ಮುಖಗಳಿಲ್ಲ ಅವರು, ಯಾವುದೋ ಒಂದು ಅಡಿಗಲ್ಲು ಇಲ್ಲ, ಯಾವುದು ಯೋಜನೆಗೆ ಏನು ಆರಂಭ ಮಾಡೋಕ್ಕೆ ಬಂದಿಲ್ಲ ಅಂತ ಒಂದು ನಮ್ಮ ಕ್ಷೇತ್ರದ ಎಂ ಪಿ ಅವರು. ಯಾರು ಬಂದಿಲ್ರಿ ನಮ್ಮ ಊರಿಗೆ ಅಂತ ಒಂದು ನಾನು ನೋಡಿಲ್ಲ. ನಾನು ರಾಜಕೀಯ ಗಡ್ಡಾಡಿ ನಿಂದ್ರೆ ನಾನು ಅಂಬರೀಶ್ ನಾಯಕ್ ಅಂತ ಅಂದ್ರೆ ನಾನು ನೋಡಿಲ್ಲ. ಬಂದಿಲ್ರಿ? ಬಂದಿಲ್ಲ. ಅವರು ಯಾವಾಗೋ ಒಂದ್ ಸಲ ಬಂದ್ ಹೋಗ್ಬಿಡ್ತಾರ ಎಲೆಕ್ಷನ್ ದಾಗ, ತಿರುಗಿ ಆಶಿಂದ ಬರಂಗಿಲ್ಲ ಅವ್ರಿಗೆ. ಎಲೆಕ್ಷನ್ ಇದ್ದಾಗ ಬರ್ತಾರ, ಕೈ ಮುಗುತ್ತಾರ, ಓಟ್ ಹಾಕ್ರಂತಾರ, ಹಾಕ್ತಿವಿ, ಆಯ್ತು ನೀವು ಬಿಡ್ರಿ ಕೊಪ್ಪಮ್ಯಾಗ ಅಂತಾರ ನೋಡಿ. ಯಾರು ಬಂದಿಲ್ಲ? ಒಬ್ಬರು ಏನು ಅಲ್ಲಿ ಎಲೆಕ್ಷನ್ ಹಾಕ್ಸಿ ಅಂತಾರ, ಆಯ್ತಾ ಅವ್ರಿಗೆ ಹಾಕಮ್ಮ ಇವ್ರಿಗೆ ಹಾಕಮ್ಮ ಅಂತಾರ. ಊರಿಗೆ ಬಂದಿಲ್ಲ ಸರ್, ನಮ್ಮ ಅಟ್ಟಿ ಗೋಲ್ಡ್ ಮೈನ್ಸಿಗೆ ಬಂದೇ ಇಲ್ಲ, ನಾವು ಅವ್ರಿಗೆ ನೋಡೇ ಇಲ್ಲ ಸರ್. ಅವ್ರು ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ ಗೊತ್ತಾ ನಿಮಗೆ? ಏನು ಮಾಡಿಲ್ಲ, ಏನು ಮಾಡಿಲ್ಲ ಕೂಡ, ಏನು ಮಾಡಿಲ್ಲ, ಒಂದು ರೂಪಾಯಿ ಮಾಡಿಲ್ಲ. ಇಲ್ಲ, ಏನಿಲ್ಲ, ರೋಡ್ ಇಲ್ಲ, ಮನೆಗಳೆಲ್ಲ ಗೌರ್ಮೆಂಟ್ ಮಾಡ್ಕೊಂಡ್ರೆ ನಮ್ಮ ತರ ಕುಂತೀವಿ. ಲಾಟ್ರಿನ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ ನಮ್ಮ ಏರಿಯಾದಾಗ. ಈಗ ನೋಡಿ ಹೆಂಗೆ ಬಿದ್ದಾವೆ ರೋಡ್ಗಳು, ನೀನೇ ನೋಡಿಯಪ್ಪ. ಏನೋ ನೀರು ಸರಿಗಿಲ್ಲ ಏನಂದ ರೋಡ್ ನೋಡಿ, ನೀವೇ ನೋಡ್ಕೊತವ್ರಿಗೆ ಗೊತ್ತಾಗ. ಇವಾಗ ಆಲೋಚನೆ ಮಾಡಿ, ನಮ್ಮ ಮನೆಗೆ ನಾವು ಇಷ್ಟು ದಿನ ಮನೆ ಇದ್ದಿದ್ದಿಲ್ಲ, ಗೌರ್ಮೆಂಟ್ ಮನೆ ಬಂದು ಮನೆ ಕಟ್ಕೊಂಡಿವಿ, ನಮ್ಮ ಮನೇಲಿ ರೋಡ್ ಇಲ್ಲ, ನೀರು ಪ್ರಾಬ್ಲಮ್, ನೀರು ಕುಡಿಯೋಕೆ ಸಿಗುವಲ್ಲ. ಒಂದಿನ ಬಿಟ್ರೆ ಅರ್ಧ ತಾಸು ನಿನ್ನಂದ್ರೆ ನಮ್ಮ ಮನೆಗೆ ಒಂದು ಕೂಡ ನೀರಿಲ್ಲ, ಬೇರೆಯವ್ರ ಮನೆಗೆ ತಂದ್ಕೊಂಡು ನೀರು ಕುಡಿದ್ವಿ, ನೀರು ಬಿಟ್ಟನ ಸಿಕ್ಕಿಲ್ಲ ನಮಗೆ, ನೀರು ಪ್ರಾಬ್ಲಮ್ ಅದ, ಬಾತ್ರೂಮ್ ಹೋಗೋಕ್ಕಿಲ್ಲ, ಬಾತ್ರೂಮ್ ಎಲ್ಲಿ ಹೋಗಕ್ಕೆ ನಾವು ಕುಂದ್ರಕಲ್ಲಿ ನಮ್ಮ ಮರ್ಯಾದೇ ಇಲ್ಲ ನಮ್ಗೆ ಅಷ್ಟರಲ್ಲಿ. ಹೆಣ್ಮಕ್ಳು ಏನು ಗೊತ್ತಿಲ್ಲ, ಏನು ಮಾಡಿದ್ರಲ್ಲ ಗೊತ್ತಾಗುತ್ತೆ, ಏನು ಮಾಡಿಲ್ಲ ಅಂದಂಗೆ. ಎಲೆಕ್ಷನ್ ಟೈಮ್ನಾಗ ಓಟ್ ಹಾಕ್ಸಿ ಅಷ್ಟೇ ಬರ್ತಾರೆ. ನಿಮಗೆ ಗೊತ್ತಿಲ್ಲ ಸರ್, ಕೆಲಸ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಯಾವಾಗ ಫಸ್ಟಿಗೆ ಎಷ್ಟು ವರ್ಷ, ಇವಾಗ 10 ವರ್ಷ ಆಯಿತು, 15 20 ವರ್ಷ ಆಯಿತು ಅವಾಗ ಹಾಕಿದ್ರು ರೋಡು, ಇವತ್ತಿನವರೆಗೆ ಯಾರೂ ಬಂದಿಲ್ಲ, ಮತ್ತೆ ಅವ್ರು ಮಾರೇನೂ ತೋರಿಸಿಲ್ಲ, ನಮ್ಗೆ ಈ ಕೆಲಸ ಮಾಡ್ತೀವಿ ಅಂತ ಯಾರೂ ಬರೋನೂ ಇಲ್ಲ. ಅಭಿವೃದ್ಧಿ ಅಂತರೂ ಏನು ಮಾಡಿಲ್ಲ ಬಿಡಿ ಸರ್, ಮಾಡಿಲ್ಲ ಬಿಡಿ ಸರ್, ನಾನು ಕೇಳಿದ್ದೀನಿ ಅವ್ರ ಬಾಯಿಂದ, ಏನಿಲ್ಲ ಬಿಡಿ ಸರ್. ಇವಾಗ ಈ ಬಾರಿ ಓಟ್ ಯಾರಿಗೆ ಹಾಕ್ತಾರೆ ಮೇಡಮ್? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್? ನಾವು ಸೋಲು ಇಲ್ಲಿ ಗೆಲು ಇಲ್ಲಿ ಕಾಂಗ್ರೆಸ್ಗೂ ನಾವು ಓಟ್ ಹಾಕೋದ. ಯಾಕಮ್ಮ? ಯಾಕಂದ್ರೆ ನಮ್ಮ ಬಿಜೆಪಿಲಿ ನಮ್ಮ ಸರ್ಕಾರ ಇಲ್ಲ. ಈಗ ಯಾಕಂತಂದ್ರೆ ನಮ್ಗೆ ಈಗ 6 ತಿಂಗಳು ಆಯ್ತು, ನಮ್ಗೆ ತಿಂಗಳ 2000 ರೂಪಾಯಿ ಮುದಾರಿ, ನನಗಲ್ಲ ಮುದಾರಿ ಸುಗರಿಗೆ ಹಾಕಿದ್ದು, ಅವ್ರಿಗೆ ಎಷ್ಟು ಅನುಕೂಲ ಐತೆ. ಮತ್ತೆ ಅಕ್ಕಿ ಗೋಧಿ ರೊಕ್ಕ ಬೀಳ್ತಾವ, ನಾನು ಊರಾಗ ಎಲ್ಲರಿಗೆ ಕೇಳ್ಕೊಳದಿನಿ, ಯಾರಿಗೆ ಆಗಿಲ್ಲ ಅಂದ್ರೆ ಆಫೀಸಿಗೆ ಹೋಗ ಬರ್ರಿ, ಕೇಳಮ್ಮ ಬರ್ರಿ ಅಂತ, ಎಲ್ಲರಿಗೆ ರೊಕ್ಕ ಬರ್ತಾವ್ರಿ. ಮತ್ತೆ ಬಸ್ ಯಾರು ಫ್ರೀ ಮಾಡ್ಯಾನ? ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ 1000 ರೂಪಾಯಿ ಕಟ್ಕೊಂಡು ಹೋಗ್ಬೇಕಿತ್ತಲ್ಲ, ಫ್ರೀ ಹೋಗ್ತೀವಿ, ಫ್ರೀ ಬಿಡ್ತೀವಿ. ನಮ್ಮಂತ ಒಂದು ಸಣ್ಣ ಒಂದು ಅಂಗಡಿಕಾರರು ನಾವು ಜೀವನ ಮಾಡಿ ಬದುಕುವಂತ ಸ್ಥಿತಿಯಲ್ಲಿ ನಾವಿರೋರು, ಇಂಥ ಒಂದು ಎಂ ಪಿಗಳನ್ನು ನಾವು ಆರಿಸಿದರೆ ಮುಂದಿನ ಗತಿಯ ನಮ್ಮದು? ಇಂಥ ಒಂದು ಎಂ ಪಿಗಳನ್ನು ನಾವು ತರಲಿಕ್ಕೆ ನಾವು ತಯಾರಿಲ್ಲ. ನಾವು ಇನ್ನೂ ಬೇರೆ ಬೇರೆ ಯಾರೋ ಒಂದು ಒಳ್ಳೆಯ ವ್ಯಕ್ತಿ ಬಂದನಪ್ಪ ಅಂದ್ರೆ ಅಂಥ ವ್ಯಕ್ತಿನ ಗುರುತಿಸಿ ಅಂಥವ್ರಿಗೆ ನಾವು ಓಟ್ ಹಾಕ್ತೀವಿ. ಯಾರಿಗೆ ಒಬ್ಬರಿಗೆ ಹಾಕ್ತೀರಿ? ಕಷ್ಟ ಗ್ಯಾಸ್ ಅಂತ ಆದಾಗ ಏನೋ ಒಂದು ಒಟ್ಟ ಪ್ರಾಬ್ಲಮ್ ಅನುಕೂಲ ಆಗುತ್ತೆ ಸರ್, 2000 ರೂಪಾಯಿ.
ಕೆಲಸ ರೀ ಮಾಡ್ಯಾರ ಬಡವ್ರಿಗೆ, ಮತ್ತೆ ಗ್ಯಾಸ್ ತುಂಬಿಸ್ಯಾನಕ ಮಕ್ಳಿಗೆ ಬಟ್ಟೆ ಬರಿ ಏನಾರ ಒಂದು ಪ್ರಾಬ್ಲಮ್ ಎಲ್ಲದಕ್ಕೆ ಅನುಕೂಲ ಆಕ ಸರ್. ನಮಗೂ ಯಾರು ನಮ್ಗೆ ಮನೆಗೆ ಎಲ್ಲ ಮನೆ ಮಾರು ಮಕ್ಕಳು ಮರಿ ಚಂದಾಗಿ ನಮ್ಗೆ ಏನು ಮಾಡ್ತಾರೆ ಸರ್ ಅವರು ಯಾಶ್ ಬಂದ್ರೆ ಅಂತರಿಗೆ ಓಟ್ ಕೊಡ್ಬೇಕನ್ನೋದು ನಮ್ದು ಆಯ್ತು. ಯಾರಿಗೆ ಹಾಕಮ್ಮ ಸಿದ್ದರಾಮಯ್ಯಗೆ ಹಾಕ್ತೀವಿ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಯಾಕಮ್ಮ? ನಾವು ಮೊದ್ಲಿದ್ದು ಹಾಕೊಂಡ್ ಬಂದೀವಿ ರೀ ಕಾಂಗ್ರೆಸ್ಗೆ. ಮೊದ್ಲಿದ್ದು ಕಾಂಗ್ರೆಸ್ ಹಾಕಮ್ಮ ಫಸ್ಟ್ ಇದ್ರಿ. ಹ್ಮ್ ಕಾಂಗ್ರೆಸ್ ಮಾಡ್ತೀವಿ ಮತ್ತೆ ಉಂಡ ಮನಿ ಜಂತಿದಂಗ ಆಗತ್ತಲ್ಲ. ಬಡವರು ಹೆಣ್ಮಕ್ಳಿಗೆ ಫ್ರೀ ಬಸ್ ಸೇರಿಸ್ ಫ್ರೀ ಮಾಡ್ಯಾರ, ಎರಡೆರಡು ಸಾವಿರ ಹಾಕ್ತಾರ, ಅಕ್ಕಿ ಗೋಧಿ ಕೊಡ್ತಾರ, ಮತ್ತೆ ನಾವು ಯಜಮಾನ್ ರೊಕ್ಕ ಹಾಕ್ತಾರ, ಮತ್ತೆ ಅಷ್ಟು ಬಿಟ್ಟು ಇನ್ನೊಬ್ರಿಗೆ ಓಟ್ ಹಾಕಿದ್ರಿ ಹಂಗ ನಮ್ಗೆ ಅನುಕೂಲ ಸರ್ಕಾರನ ತರದ್ ನಾವು. ಸಿದ್ದರಾಮಯ್ಯ ನಮ್ಮ ಮುಂದಿನ ಮಾತ ಗೋಪ ಮತ ಸರ್ ಹೇಳಕ್ ಬರಲ್ಲ. ನಮ್ಮದು ಬಿ ಜೆ ಪಿನೇ ಓಟು, ಯಾಕಂದ್ರೆ ನಾವು ಗೌರ್ಮೆಂಟ್ ಎಂಪ್ಲಾಯಿ, ನಾವು ಅವ್ರ ಕಡೆ ಇವ್ರ ಕಡೆ ಮಾತಾಡೋ ಪ್ರಶ್ನೆನೇ ಇಲ್ಲ ನಮಗೆ. ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ನಮ್ಗೆ ಅದಕ್ಕೆ ಯಾವುದೇ ಸಂಬಂಧನೇ ಇಲ್ಲ. ನಮ್ಗೆ ಕೊಟ್ಟೆ ಕೊಡ್ದ ಸಾಕು, ಕೆಲಸ ಯಾರು ಮಾಡಿಸ್ತಾರ ಅವ್ರಿಗೆ ಹಾಕ್ತೀವಿ. ಇವಾಗ ನೋಡ್ತೀವಿ ಸರ್, ಆದ್ರೆ ಹಾಕ್ತೀವಿ ಇಲ್ಲಾಂದ್ರೆ ಓಟ್ನೂ ಹಾಕಿ. ಓಟು ಯೋಚನೆ ಮಾಡ್ತಾ ಇದೀವಿ ಸರ್, ಯಾರಿಗೆ ಹಾಕ್ಬೇಕಂತ ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಇದು ಮಾಡಿಲ್ಲ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.